कोविड सांक्रामिक सोंक संपूर्ण निवार कटुन क्रम तक सूक्तवें परगणसी हिंदे मार्गसूची दिनांक 24/5/2021 आर गंटे वे जारी प्रस्तुत राज्य में कोविड 19 वैरानु संख्य सक्रिय प्रकरण संख्य इणुमुखवागि बंदिद्दरू सह वैरानु हरडुविकेय सरपळि मुंदुवरेदिदे। आरोग्य परिणितरु नीडिरुव सलहेगळ आधारद मेले प्रस्तुत जारियल्लिरुव कट्टुनिट्टिन मार्गसूचिगळन्नु मुंदुवरिसुवुदु सूक्त एंदु परिगणिसि दिनांक 14/6/2021 बेळगे 6 गंटे वरेगे विस्तरिसलु अंदरे ओंदु वार काल विस्तरिसलु निर्धरिसलागिदे। ಮುಂದುವರೆದು ದಿನಾಂಕ 7/6/2021 ರಫ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಕೈಗಾರಿಕಾ ಸಂಸ್ಥೆಗಳು ಘಟಕಗಳು ಶೇಕಡಾ 30ರಷ್ಟು ಕೋವಿಡ್ ಸಂಬಂಧಿತ ವರ್ತನೆಗಳನ್ನು ಪಾಲಿಸುವ ಷರತ್ತುಗಳನ್ನು ಹೊರಪಡಿಸುವ ಅನುಮತಿಯನ್ನು ನೀಡಲಾಗಿದೆ। ಈ ಕೋಡ್ ಪ್ಯಾಕೇಜ್ ಎರಡು ಈ ರೀತಿ ಇದೆ ತಮ್ಮ ಗಮನ ತರ್ತಾ ಇದ್ದೇನೆ। पवर्लूम नेकर प्रति पवर्लूम इब्बरु केलसकारिगे मीरदंते तला 3000 परिहार निर्धारिसिदे। इदरिंद सुमारु 59000 पवर्लूम गळिगे 35 कोटि वेच्चवागलिदे। सुमारु 500 कोटि रूपायि प्याकेज ओट्टु नानु माड्ता इरोदु ओट्टु टोटल। चलनचित्र मत्तु दूरदर्शन माध्यमदिंद असंघटित कार्मिकरु ಚಲನಚಿತ್ರೋದ್ಯಮ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಕಲಾವಿದರು ತಂತ್ರಜ್ಞರು ತಲಾ 3000 ದಂತೆ ಪರಿವಾರ ನೀಡಲು ನಿರ್ಧರಿಸಿದೆ। ಇದರಿಂದ ಸುಮಾರು 22000 ನೋಂದಾಯಿತ ಕಾರ್ಮಿಕರಿಗೆ ಅನುಕೂಲವಾಗಲಿದೆ। ಮೀನುಗಾರರಿಗೆ ಪರಿಹಾರ ಭಾರತ ಸರ್ಕಾರದ ಉಳಿತಾಯ ಮತ್ತು ಪರಿಹಾರ ಯೋಜನೆಯಡಿ ನೋಂದಾಯಿಸಿದ 18746 ಮೀನುಗಾರರಿಗೆ तला 3000 परिहार निर्धारिसलागिदे। 5.6 कोटि वेच्चवागलिदे। 7668 इनलैंड दोणि मालिकरिगे तला 3000 अंते परिहार निर्धारिसलागिदे। 2.3 कोटि वेच्चवागलिदे। इदल्लदे मीनुगार संघगळिंद ओळगाडु मीनुगारिकेगे सरकारक्के नीडबेकागिरुव कॉन्ट्राक्ट फीस्नल्लि ಶೇಕಡಾ 25 ರಿಯಾಯಿತಿಯನ್ನು ಸಹ ನೀಡಲು ನಿರ್ಧರಿಸಿದೆ। ಮುಜರಾಯಿ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿಗಳು ಮುಜರಾ ಇಲಾಖೆಯ ಸಿ ವರ್ಗದ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರು ಅಡಿಗೆ ಕೆಲಸಗಾರರು ಮತ್ತು ಸಿಬ್ಬಂದಿಗಳಿಗೆ ತಲಾ 3000 ನೀಡಲು ನಿರ್ಧರಿಸಲಾಗಿದೆ। ಈ ವರ್ಗದಲ್ಲಿ ಸುಮಾರು 36047 ಜನರು ಇದ್ದಾರೆ। ಅದೇ ರೀತಿ ಮಸೀದಿಯಲ್ಲಿ ಬೇಶಿಮಾ ಮತ್ತು ಪೌಜಿನ್ ರವರಿಗೂ ತಾ 3000 ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ। ಪೌಜಿನ್ ಆಶಾ ಕಾರ್ಯಕರ್ತರು ಕೋವಿಡ್ 19 ಸೋಂಕನ್ನು ತಡೆಯಲು ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ। ಈ ವರ್ಗದವರಿಗೆ ಸಹಾಯ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ। ಕರ್ನಾಟಕ ಸರ್ಕಾರ ಕೋವಿಡ್ 19 ತಡೆಗಟ್ಟುವಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆದ ಆಶಾ ಕಾರ್ಯಕರ್ತರಿಗೆ ತಲಾ 3000 ಪರಿಹಾರ ನೀಡಲು ನಿರ್ಧರಿಸಿದೆ। ಇದು ಒಟ್ಟು 42574 ಆಶಾ ಕಾರ್ಯಕರ್ತರಿಗೆ ಸಹಾಯ ಆಗುತ್ತೆ। ಅಂಗನವಾಡಿ ಕಾರ್ಯಕರ್ತರು 64423 ಅಂಗನವಾಡಿ ಕಾರ್ಯಕರ್ತರು ಹಾಗೂ 59169 ಅಂಗನವಾಡಿ ಸಹಾಯಕರಿಗೆ ತಲಾ 2000 ಗಳಂತೆ ಪರಿಹಾರ ನಿರ್ಧರಿಸಲಾಗಿದೆ। ಇದರಿಂದ ಸರ್ಕಾರಕ್ಕೆ ಸುಮಾರು 24.7 ವೆಚ್ಚ ಆಗಿದೆ। ಶಾಲಾ ಮಕ್ಕಳಿಗೆ ಹಾಲಿನ ಪುಡಿಯನ್ನು ನೀಡೋ ಬಗ್ಗೆ ಈ ಲಾಕ್ಡೌನ್ ಸಮಯದಲ್ಲಿ ಹಾಲಿನ ಬೇಡಿಕೆ ಕಡಿಮೆ ಇದ್ದು ಹೈನು ಉದ್ಯಮದಲ್ಲಿ ತೊಡಗಿಸಿಕೊಂಡ ರೈತರಿಗೆ ಸಮಸ್ಯೆ ಆಗದಂತೆ ಹೆಚ್ಚುವರಿ ಹಾಲಿನಿಂದ ಪುಡಿ ತಯಾರಿಸಲು ನಿರ್ಧರಿಸಲಾಗಿದೆ।
ಎಲ್ಲ ಶಾಲೆಗಳು ಲಾಕ್ಡೌನ್ನಿಂದ ಮುಚ್ಚಿದರೂ ಆಹಾರ ಧಾನ್ಯಗಳನ್ನು ಶಾಲಾ ಮಕ್ಕಳಿಗೆ ವಿತರಿಸಲಾಗ್ತಾ ಇದ್ದು ಹೆಚ್ಚುವರಿಯಾಗಿ ಆಹಾರ ಧಾನ್ಯಗಳ ಜೊತೆಗೆ ಅರ್ಧ ಕೆ ಜಿ ಹಾಲಿನ ಪುಡಿಯನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೊಡಲು ತೀರ್ಮಾನಿಸಲಾಗಿದೆ. ಇದರಿಂದ ಸರ್ಕಾರಕ್ಕೆ ಸುಮಾರು 100 ಕೋಟಿ ವೆಚ್ಚ ಆಗಬಹುದು. ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರಿಗೆ 5,000 ಸಹಾಯಧನ ನೀಡಲಾಗುವುದು. ಇದರಿಂದ ಸುಮಾರು 100 ಕೋಟಿ ರೂಪಾಯಿ ವೆಚ್ಚ ಆಗೋದಿದೆ. ನ್ಯಾಯವಾದಿಗಳಿಗೆ ಪರಿಹಾರ, ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ 5 ಕೋಟಿ ನೀಡಲು ತೀರ್ಮಾನಿಸಲಾಗಿದೆ. ಈ ನಿಧಿಯನ್ನು ಅಗತ್ಯವಿರುವ ನ್ಯಾಯವಾದಿಗಳು ಮತ್ತು ಬೆಂಚ್ ಗುಮಾಸ್ತಗಳು ಉಪಯೋಗಿಸಿಕೊಳ್ಳಬಹುದು. ಕೈಗಾರಿಕೆಗಳಿಗೆ ಪರಿಹಾರ, MSME ಕೈಗಾರಿಕೆಗಳಿಗೆ ಮೇ ಮತ್ತು ಜೂನ್ 2021 ಮಾಹೆಗಳ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕಗಳನ್ನು ಫಿಕ್ಸ್ಡ್ ಚಾರ್ಜಸ್ ಪಾವತಿಸಿರುವುದರಿಂದ ವಿನಾಯಿತಿ ನೀಡಲಾಗುತ್ತೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 114.70 ಕೋಟಿ ಹೊರೆಯಾಗುತ್ತೆ. MSME ಕೈಗಾರಿಕೆಗಳನ್ನು ಹೊರತುಪಡಿಸಿ ಇತರೆ ಕೈಗಾರಿಕೆಗಳ ಗ್ರಾಹಕರು ಮೇ ಮತ್ತು ಜೂನ್ 2021 ಮಾಹೆಗಳ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕ ಪಾವತಿಸುವುದನ್ನು ದಿನಾಂಕ 30/7/2021 ಮುಂದೂಡಲಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 5.56 ಕೋಟಿ ಹೊರೆಯಾಗುತ್ತೆ. ಇದರಿಂದ ಸುಮಾರು 300,000 ಕೈಗಾರಿಕೆಗಳಿಗೆ ಅನುಕೂಲ ಆಗಿದೆ. ನಾನು ಹೇಳಿದಂತೆ ಇದಕ್ಕೆ ಒಟ್ಟು ಸುಮಾರು 500 ಕೋಟಿ ರೂಪಾಯಿ ಭಾರ ಬರುತ್ತೆ. ಈ ಒಂದು ಕಾರ್ಯಕ್ರಮಗಳನ್ನು ಈಗ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ.